2001 ಇಸ್ವಿನಲ್ಲಿ ನನಗೆ ಬೊಂಬಾಟ್ ಘೋಷಣ ಮಾಡುವಂತ ಒಂದು ಅವಕಾಶವನ್ನು ಸ್ಟಾರ್ ಸುವರ್ಣ ವಾಹಿನಿ ಆಗ ಏಷ್ಯಾ ನೆಟ್ ಸುವರ್ಣ ಕೊಟ್ಟು ನನಗೆ ಅವಕಾಶ ಮಾಡಿಕೊಟ್ರು. ಆವಾಗ ಬೊಂಬಾಟ್ ಘೋಷಣ ಶುರು ಮಾಡಿದ್ದು ನಾನು ಅವರಿಗೆ ನಾನು 50 ಎಪಿಸೋಡ್ ಮಾಡ್ತೀನಿ ಅಷ್ಟೇ, ಅದನ್ನೇನು ಮಾಡೋದಾಗ. ಯಾಕೆ ಅಂದರೆ 1991 ದೂರದರ್ಶನಕ್ಕೆ ಒಂದು ರಸಪಾಕ ಅಂತ ಒಂದು ಅಡುಗೆ ಕಾರ್ಯಕ್ರಮ ಮಾಡಿದ್ದೆ. ಆ ಕಾರ್ಯಕ್ರಮ ಎಷ್ಟು ಜನಪ್ರಿಯವಾಗಿತ್ತು ಅಂದರೆ ಜನ ನಾನು ಆ್ಯಕ್ಟ್ರನ್ನು ಮರ್ತೋಗ್ತಿದ್ರು, ಅಡುಗೆಯನ್ನು ಮಾಡ್ಕೊಡ್ತಿದ್ರು. ಐಡೆಂಟಿಟಿ ಕ್ರೈಸಿಸ್ ಕೂಡ ಅದನ್ನು ನಿಲ್ಲಿಸ್ಬಿಟ್ಟಿದ್ದೆ. ಅದಾದಮೇಲೆ 2001 ನೀವು ಪ್ರೋಗ್ರಾಮ್ ಮಾಡಬೇಕು ಅಂತ ಕೇಳಿದಾಗ ನಾನು ನಾನು ಮಾಡಲ್ಲ, ನನ್ನ ಪ್ರಾಬ್ಲಮ್ ಆಗಿಬಿಡುತ್ತೆ, ಜನ ನನ್ನ ಆ್ಯಕ್ಟ್ರನ್ನು ಮರ್ತೋಗ್ಬಿಡ್ತಾರೆ, ಅಡುಗೆಯನ್ನು ಮಾಡ್ಕೊಂಡ್ಬಿಡ್ತಾರೆ. ನನ್ನ ಐಡೆಂಟಿಟಿ ಆ್ಯಕ್ಟರು, ಸೊ ನಾನು 50 ನಿಮಿಷ ಮಾಡ್ತೀನಿ, ಅದ್ರ ಮೇಲೆ ಮಾಡಲ್ಲ ಅಂತ ಹೇಳಿ. ಆಗ ವಿನೋದ್ ಚಂದನ್ ಅಂತ ಅವರು ನನಗೆ ನೀವು ಶುರು ಮಾಡಿ ಆಮೇಲೆ ನೋಡೋಣ ಅಂತ. ಆ 50 ಎಪಿಸೋಡ್ ಹೀಗೆ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿವರೆಗೂ ನಾನು 2000 ಸಂಚಿಕೆಗಳನ್ನು ಮಾಡಿದ್ದೀನಿ ಬೊಂಬಾಟ್ ಘೋಷಣೆ. 2001 ಸೇರಿಸಿ ಈಗ ನಾನು ಮಾಡೋದು ಸೇರಿಸಿ ಎಲ್ಲ ಸೇರಿಸಿ 2000 ಸಂಚಿಕೆ ಆಗಿದೆ. 2000 ಸಂಚಿಕೆಯಲ್ಲಿ ಒಂದೇ ಒಂದು ಅಡುಗೆ ಕೂಡ ರಿಪೀಟ್ ಮಾಡಿಲ್ಲ ನಾನು ಮಾಡಿದ್ದು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.